ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ. ಹಾಗೆ ಟ್ಯಾರೋ ಲೈಫಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದೀರಾ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಮತ್ತು ಯಾರೆಲ್ಲ ರಿವಿಸಿಟರ್ಸ್ ಇದ್ದೀರಾ, ನಿಮ್ಮೆಲ್ಲರಿಗೂ ಟ್ಯಾರೋ ಲೈಫಿಗೆ ಸ್ವಾಗತ. ಸೊ ಫ್ರೆಂಡ್ಸ್, ಇಂದಿನ ಒಂದು ವಿಡಿಯೋದಲ್ಲಿ ಒಂದು ಕರೆಂಟ್ ಫೀಲಿಂಗ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ ಟ್ಯಾರೋ ರೀಡಿಂಗ್ ಮಾಡುವುದರ ಮುಖಾಂತರ. ಸೊ ನಿಮ್ಮ ಪರ್ಸನಿನ ಒಂದು ಕರೆಂಟ್ ಫೀಲಿಂಗ್ಸ್ ಅಂತಕ್ಕಂಥದ್ದು, ನಿಮ್ಮ ಬಗ್ಗೆ ಏನೆಲ್ಲ ಇದೆ, ಅವ್ರು ಏನೆಲ್ಲ ಥಿಂಕ್ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ, ಸೊ ಎಲ್ಲ ಮಾಹಿತಿಯನ್ನು ನಾವು ಇವತ್ತಿನ ಒಂದು ಟ್ಯಾರೋ ರೀಡಿಂಗ್ ಮಾಡುವುದರ ಮುಖಾಂತರ ನಾವು ತಿಳ್ಕೊಳ್ಳೋಣ. ಆ್ಯಂಡ್ ಗೈಸ್, ಇದು ಒಂದು ಜನರಲ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಸೊ ಈ ವಿಚಾರಗಳು ನಿಮ್ಮ ಜೊತೆ ಯಾರಿಗೆಲ್ಲ ರೆಸೊನೇಟ್ ಆಗುತ್ತೆ ಖಂಡಿತ ನೀವು ಕನ್ಸಿಡರ್ ಮಾಡಿ. ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಅಥವಾ ಕರೆ ಮಾಡಿ ನೀವು ನಿಮ್ಮ ಟೈಮ್ ಸ್ಲಾಟ್ಸ್ನ ಪೇಮೆಂಟ್ ಮಾಡಿ ಬುಕ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಇದು ಬಂದು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್. ಸೊ ನೀವು ರೆಗ್ಯುಲರ್ ಗೈಡೆನ್ಸ್ಗೋಸ್ಕರ ಈ ಪೇಜನ್ನು ಸಹ ನೀವು ಫಾಲೋ ಮಾಡಿ ಸಪೋರ್ಟ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಸೊ ಬನ್ನಿ ಶುರು ಮಾಡೋಣ. ಸೊ ಮೊದಲನೇದಾಗಿ ನೀವು ಮಾಡಬೇಕಾಗಿರೋದು ನಿಮ್ಮ ಮೈಂಡನ್ನು ಫಸ್ಟು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಸೊ ಟೇಕ್ ಅ ಡೀಪ್ ಬ್ರೆತ್ ಥ್ರೂ ಯೋರ್ ನೋಸ್ ಆ್ಯಂಡ್ ಎಕ್ಸೇಲ್ ಥ್ರೂ ಯೋರ್ ಮೌತ್. ಓಕೆ, ಮತ್ತು ದೀರ್ಘ ಉಸಿರನ್ನು ಮೂಗಲ್ಲಿ ತೊಗೊಂಡು ಬಾಯಲ್ಲಿ ಎಕ್ಸೇಲ್ ಮಾಡಿ. ಸೊ ಫುಲ್ ರಿಲ್ಯಾಕ್ಸ್ ಆಗುತ್ತೆ ನಿಮ್ಮ ಮೈಂಡು. ತದನಂತರ ನೀವು ಯಾರಿಗೋಸ್ಕರ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಆ ವ್ಯಕ್ತಿಯ ಹೆಸರು, ಡೇಟ್ ಆಫ್ ಬರ್ತ್ನ ಮೈಂಡಲ್ಲಿ ನೀವು ಚಾಂಟ್ ಮಾಡ್ಕೊಳ್ಳಿ. ಓಕೆ, ಸೊ ಲೆಟ್ಸ್ ಪಿಕ್ ದ ಎನರ್ಜೀಸ್. ಸೊ ನಿಮ್ಮ ಒಂದು ವ್ಯಕ್ತಿಯ ಕರೆಂಟ್ ಫೀಲಿಂಗ್ಸ್ ಯಾವ ರೀತಿ ಇದೆ? ಓಕೆ, ವಿ ಹ್ಯಾವ್ ಟು ಮೆನಿ ಕಾರ್ಡ್ಸ್. ಓಕೆ, ಸೊ ವಿ ಹ್ಯಾವ್ ಪೇಜ್ ಆಫ್ ಸ್ವಾರ್ಡ್ಸ್ ಬಂದಿದೆ. ಓಕೆ, ವಿ ಹ್ಯಾವ್ ಫೈವ್ ಆಫ್ ಕಪ್ಸ್ ಎನರ್ಜಿ ಆ್ಯಂಡ್ ಮತ್ತೆ ಪೇಜ್ ಆಫ್ ಕಪ್ಸ್ ಬಂದಿದೆ. ಓಕೆ, ಫೈನ್. ಸೊ ನಿಮ್ಮ ಒಂದು ವ್ಯಕ್ತಿಯ ಕರೆಂಟ್ ಫೀಲಿಂಗ್ಸ್ ಯಾವ ರೀತಿ ಇದೆ? ಟೆಲ್ಯೂನರ್ಸ್ ಪ್ಲೀಸ್ ಹೆಲ್ಪ್ ಇಸ್ ವಿತ್ ದ ರೈಟ್ ಎನರ್ಜೀಸ್. ಕರೆಂಟ್ ಫೀಲಿಂಗ್ಸ್ ಅಬೌಟ್ ದ ಪರ್ಸನ್, ಥಿಂಕ್ ಮಾಡಿ ನಿಮ್ಮ ಪರ್ಸನ್ ಬಗ್ಗೆ ದೀರ್ಘವಾಗಿ. ಸೊ ಲೆಟ್ಸ್ ಸಿ. ಓಕೆ, ಸೊ ವಿ ಹ್ಯಾವ್ ಒನ್ ಮೋರ್ ಕಾರ್ಡ್. ಸೊ ಯಾವ ಕಾರ್ಡ್ ಬಂದಿದೆ ನೋಡೋಣ. ಓಕೆ, ದ ಹರ್ಮಿಟ್ ಕಾರ್ಡ್ ಬರ್ತಾ ಇದೆ. ಓಕೆ, ಸೊ ಲೆಟ್ಸ್ ಪಿಕ್ ಸಮ್ ಮೋರ್ ಎನರ್ಜೀಸ್. ಸೊ ಎನಿ ಮೋರ್ ಎನರ್ಜೀಸ್ ವಿ ನೀಡ್ ಟು ನೋ ದಿಯರ್ ಯೂನಿವರ್ಸ್. ಓ, ದ ಡೆವಿಲ್ ಕಾರ್ಡ್ ಸಹ ಬಂದಿದೆ. ಸೊ ನಾನು ಫೈವ್ ಕಾರ್ಡ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಬಾಟಮ್ ಆಫ್ ದ ಡೆಕ್ ನೋಡೋದಾದರೆ ವಿ ಹ್ಯಾವ್ ದ ಚಾರಿಯೇಟ್ ಕಾರ್ಡ್. ಓಕೆ, ಫೈನ್. ಓಕೆ, ಸೊ ಡೆವಿಲ್ ಎನರ್ಜಿ ಬೇರೆ ಬಂದಿದೆ. ಸೊ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ತುಂಬ ಕ್ಲಿಯರಾಗಿ ನೀಟಾಗಿ ಕೇಳಿಸ್ಕೊಳ್ಳಿ ದಯವಿಟ್ಟು. ಸಿ, ಮೊದಲನೇದಾಗಿ ಚಾರಿಯೇಟ್ ಕಾರ್ಡ್ ಬಂದಿದೆ. ಸೊ ಇದರ ಅರ್ಥ ಏನಪ್ಪ ಅಂತಂದರೆ, ನೀವು ನಿಮ್ಮ ಲೈಫಲ್ಲಿ ಅಥವಾ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಅವರ ಒಂದು ಲೈಫಲ್ಲಿ ಎಲ್ಲೋ ಒಂದು ಕಡೆ ಎರಡು ಎರಡು ದಾರಿಗಳು ಕಾಣಿಸ್ತಾ ಇದೆ. ಇದಕ್ಕೆ ಕನ್ಫರ್ಮೇಷನ್ ನಮಗೆ ಡೆವಿಲ್ ಆಲ್ರೆಡಿ ಈ ಒಂದು ಎನರ್ಜಿಯಿಂದ ಸಿಕ್ಕಿದೆ, ನಾನು ಹೇಳ್ತೀನಿ ಅದಾದಮೇಲೆ. ಸಿ, ಮೊದಲನೇದಾಗಿ ಯಾವುದನ್ನ ಚೂಸ್ ಮಾಡಬೇಕು, ಯಾವುದನ್ನ ಬಿಡಬೇಕು ಅಂದರೆ ಇದರ ಅರ್ಥ ಏನಪ್ಪ ಅಂದರೆ, ನೀವಲ್ಲದೇ ಈ ವ್ಯಕ್ತಿಯ ಒಂದು ಲೈಫಲ್ಲಿ ಇನ್ನೊಬ್ಬರು ಯಾರೋ ಇದ್ದಾರೆ. ಓಕೆ, ಸೊ ಅದು ಕಾಣಿಸ್ತಾ ಇದೆ ನನಗೆ. ಆ್ಯಂಡ್ ಇವ್ರಿಗೆ ಹೇಗಪ್ಪ ಅಂದರೆ, ಕೆಲವೊಮ್ಮೆ ನಿಮ್ಮ ಹತ್ರ ಮನಸ್ಸಾಗುತ್ತೆ, ಇನ್ನು ಕೆಲವೊಮ್ಮೆ ಅವರ ಕಡೆ ಮನಸ್ಸು ಸೆಳೆಯೋ ಅಂಥದ್ದು, ಈ ಥರ ಕನ್ಫ್ಯೂಷನ್ ಅಂತಕ್ಕಂಥದ್ದು ತುಂಬಾ ನಾವು ನೋಡ್ತೀವಿ. ಅಂದರೆ ಈ ವ್ಯಕ್ತಿ ಹೇಗಪ್ಪ ಅಂತಂದರೆ, ನಿಮ್ಮ ಕಡೆಯೂ ಒಲವನ್ನು ತೋರಿಸ್ತಾರೆ, ಅವ್ರ ಕಡೆಯೂ ಅಷ್ಟೇ ಒಲವನ್ನು ತೋರಿಸ್ತಾರೆ, ಇಬ್ಬರನ್ನು ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಇವ್ರಿಗೆ ಕನ್ಫ್ಯೂಷನ್ಸ್ ಅಂತಕ್ಕಂಥದ್ದು ವಿಪರೀತ ಇದೆ. ಅಂದರೆ ನಾನು ಯಾವುದನ್ನು ಚೂಸ್ ಮಾಡ್ಕೋಬೇಕು? ಸಿ, ಲೈಫಲ್ಲಿ ಇಬ್ಬರಿಗೆ ಎರಡು ದೋಣಿಯಲ್ಲೂ ನಾವು ಕಾಲನ್ನು ಇಡೋದಕ್ಕೆ ಆಗೋದಿಲ್ಲ. ಸೊ ಯಾವ್ದಾದ್ರು ಒಂದೇ ದೋಣಿಯಲ್ಲಿ ಮಾತ್ರ ಕಾಲಿಡೋದಕ್ಕೆ ಆಗೋದು, ಆ್ಯಂಡ್ ಆ ದೋಣಿಯಲ್ಲೇ ನಮ್ಮ ಮುಂದಿನ ಪಯಣ ಅಂತಕ್ಕಂಥದ್ದು ಸಾಗುತ್ತೆ, ಹೌದಾ? ಸೊ ಅದೇ ರೀತಿ ಈ ಸಿಚುವೇಶನ್ ಸಹ ಈ ವ್ಯಕ್ತಿ ಜೊತೆಗೆ ಅದೇ ರೀತಿ ಆಗ್ತಿದೆ. ಸೊ ಏನಪ್ಪ ಕಾರಣ, ಯಾಕೆ ಅವ್ರಿಗೆ ಅಷ್ಟು ಕನ್ಫ್ಯೂಷನ್ ಆಗ್ತಾರೆ ಅಂತ ಸ್ವಲ್ಪ ದೀರ್ಘವಾಗಿ ಅನಲೈಸ್ ಮಾಡ್ತಾ ಹೋದರೆ, ಸಿ, ಮೊದಲನೇದಾಗಿ ಇವರು ಪಾಸ್ಟ್ ಏನಿದೆ ಅದನ್ನು ಇವರು ಮರ್ತಿಲ್ಲ. ಪಾಸ್ಟಲ್ಲಿ ಯಾರೋ ಒಂದು ವ್ಯಕ್ತಿ ಇವರ ಲೈಫಲ್ಲಿ ಬಂದು ಹೋಗಿರ್ತಕ್ಕಂಥ ಸಂದರ್ಭಗಳು ಜಾಸ್ತಿ ಇದ್ದು, ಆ ಒಂದು ಗ್ರಜ್ ಏನಿದೆ ಅಥವಾ ಆ ಒಂದು ಅವರ ಒಂದು ಆಲೋಚನೆಗಳು ಏನಿದೆ ಅದು ಇವ್ರನ್ನ ಇನ್ನೂ ಕಾಡ್ತಾ ಇದೆ. ಸೊ ಇದು ಕನ್ಫರ್ಮೇಷನ್ ಆಗಿ ನೋಡಿ, ನಮಗೆ ಫೈವ್ ಆಫ್ ಕಪ್ಸ್ ಬಂದಿದೆ ಅಂದರೆ, ಇವೆಷ್ಟೇ ಪ್ರೀತಿ ಕೊಟ್ಟರು ಅವ್ರು ಮುಗ್ದೋಗಿರ್ತಕ್ಕಂಥ ಕಥೆಗೆ, ಮುಗ್ದೋಗಿರ್ತಕ್ಕಂಥ ಎಮೋಷನ್ಸ್ಗೆ, ಮುಗ್ದೋಗಿರ್ತಕ್ಕಂಥ ಒಂದು ಪ್ರೀತಿ ಏನಿದೆ
ಅಲ್ಲಿಗೆ ಜಾಸ್ತಿ ಗಮನವನ್ನು ಕೊಡ್ತಾರೆ. ಅಂದರೆ ಅದು ಆಲ್ರೆಡಿ ಮುಗ್ದೋಗಿದೆ, ಪಾಸ್ಟಲ್ಲಿ ಅವರು ಎಲ್ಲ ಮುಗಿಸಿ ಅದರಿಂದ ಹೊರಗಡೆ ಬಂದು ಹೊಸ ಲೈಫ್ ಶುರು ಮಾಡಬೇಕಿದೆ. ಬಟ್ ಆದ್ರೂ ಅವ್ರಿಗೆ ಆ ನೆನಪುಗಳು ಅಂತಕ್ಕಂಥದ್ದು ವಿಪರೀತವಾಗಿ ಕಾಡ್ತಾ ಇದೆ. ಆ್ಯಂಡ್ ಇವತ್ತಿನವರೆಗೂ ಆ ಒಂದು ನೆನಪಲ್ಲೇ ಇವರು ಇದ್ದಾರೆ. ಬಿಟ್ಟರೆ ನೀವೇನು ಆ ಒಂದು ಪ್ರೀತಿ ತೋರಿಸ್ತೀರಾ ಅಥವಾ ನೀವು ಹೆಲ್ಪ್ ಮಾಡ್ತೀರಾ ಅವ್ರಿಗೆ ಹೊರಗಡೆ ಬರೋದಕ್ಕೆ, ಅದು ಅಷ್ಟಕ್ಕಷ್ಟೇ. ಸ್ವಲ್ಪ ಇಗ್ನೋರೆನ್ಸ್ ಇದೆ ಅಥವಾ ಯಾವಾಗಲೂ ಒಂಥರ ತುಂಬ ಮೂಡಿ ಆಗಿರ್ತಾರೆ, ಸರಿಯಾಗಿ ರೆಸ್ಪಾಂಡ್ ಮಾಡೋದಿಲ್ಲ. ಸೊ ನಿಮ್ಗೆ ಅನಿಸುತ್ತೆ ಯಾಕೆ ಈ ವ್ಯಕ್ತಿ ಈ ಥರ ಇದ್ದಾರೆ ಅಂತ. ಸೊ ಕಾರಣ ಇಷ್ಟೇ, ಅವರು ಪಾಸ್ಟ್ನಲ್ಲಿ ನಡೆದಂಥ ಘಟನೆಗಳೇನಿದೆ ಅದನ್ನು ಇನ್ನೂ ಮರ್ತಿಲ್ಲ. ಹಾಗಾದರೆ ಅವ್ರಿಗೆ ಇದರಿಂದ ಹೊರಗಡೆ ಬರೋದಕ್ಕೆ ಇಷ್ಟನೇ ಇಲ್ವಾ ಅಂತ ನೀವು ಕೇಳ್ಬೋದು. ಖಂಡಿತ ಇಷ್ಟ ಇದೆ, ಯಾಕಂದರೆ ಅವರು ನಿಮ್ಮ ಮೇಲೆ ಸಹ ಫೋಕಸ್ ಮಾಡ್ತಾ ಇದ್ದಾರೆ. ಅಂದರೆ ಆ ಪೇನ್ ಜೊತೆಗೇನೆ ಅವ್ರ ಕೈಲಾದಷ್ಟೂ ನಿಮ್ಮ ಕಡೆ ಸಹ ಇವರು ಗಮನವನ್ನು ಹರಿಸ್ತಾ ಇದ್ದಾರೆ ಅಂತ ಹೇಳಬಹುದು. ಬಟ್ ಏನಪ್ಪ ಅಂದರೆ ನಿಮ್ಮ ಪ್ರೀತಿಗಿಂತ ಆ ಪಾಸ್ಟಲ್ಲಿ ಏನ ನೋವು ಆ ಘಟನೆ ನಡೆದಿದೆ ಅದರ ದುಃಖನೇ ಇವ್ರಿಗೆ ಜಾಸ್ತಿ ಇದೆ. ನೀವು ನೋಡ್ಬೋದು 2 ಕಪ್ ಮಾತ್ರ ನಿಂತಿದೆ, ಆದರೆ 3 ಕಪ್ ಚೆಲ್ಲೋಗಿದೆ. ಸೊ ಅಂದರೆ ಈ ಒಂದು ಸಮಸ್ಯೆ ಏನಿದೆ ಇಲ್ಲಿ ಜಾಸ್ತಿ ಇದೆ. ಅಂದರೆ ಇಬ್ಬರೂ ಇದ್ದೀರಾ ಲೈಫಲ್ಲಿ, 2 ನಿಂತಿದೆ, 2 ಚೆಲ್ಲೋಗಿದೆ, ಹೌದಾ? ಸೊ ಚೆಲ್ಲೋಗಿರ್ತಕ್ಕಂಥ ಒಂದು ಆ ಒಂದು ಪವರ್ ಏನಿದೆ ಅದು ಇವನ್ನ ಜಾಸ್ತಿ ಅಟ್ರ್ಯಾಕ್ಟ್ ಮಾಡ್ತಾ ಇದೆ. ಆ್ಯಂಡ್ ಡೆವಿಲ್ ಎನರ್ಜಿ ಇರೋದ್ರಿಂದ ಖಂಡಿತವಾಗ್ಲೂ ಯಾರೋ ಒಂದು ಪರ್ಸನ್, ನಾನೇನು ಹೇಳಿದ್ದೆ ಪಾಸ್ಟಲ್ಲಿ ಇವರ ಲೈಫ್ನ ಲೈಕ್ ಆಟಾಡಿ ಹೋಗಿರ್ತಕ್ಕಂಥ ವ್ಯಕ್ತಿ, ಆ ವ್ಯಕ್ತಿಯ ಪ್ರಭಾವ ಅಂತಕ್ಕಂಥದ್ದು ಇವತ್ತಿನವರೆಗೂ ಆ ಒಂದು ನಿಮ್ಮ ಒಂದು ವ್ಯಕ್ತಿಯ ಮೇಲೆ ಇದೆ. ಅವರು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸಿರೋದಾಗಿರ್ಬೋದು, ನೆಗೆಟಿವ್ ಎನರ್ಜೀಸ್ ಅಂತಕ್ಕಂಥದ್ದು ಇರ್ಬೋದು, ಎಲ್ಲೋ ಅವ್ರಿಗೆ ನೆಮ್ಮದಿಯಾಗಿ ಬದುಕೋದಕ್ಕೆ ಬಿಡ್ತಾ ಇಲ್ಲ ಆ ವ್ಯಕ್ತಿ. ಸೊ ಆ ಥರ ಎನರ್ಜೀಸ್ನ ನಾವಿಲ್ಲಿ ನೋಡ್ಬೋದು. ಅದಕ್ಕೆ ಬಹುಶಃ ಇವ್ರಿಗೆ ಇಷ್ಟೊಂದು ಕನ್ಫ್ಯೂಷನ್ಸ್ ಇದೆ, ಇಷ್ಟೊಂದು ಏನೋ ಸಮಸ್ಯೆಗಳು ಬರ್ತಾ ಇದೆ ಲೈಫಲ್ಲಿ, ಒಂದಾದ್ಮೇಲೆ ಒಂದು ಸಮಸ್ಯೆ ಬರ್ತಾ ಇದೆ. ಸೊ ರೀಸನ್ ಇಷ್ಟೇ, ಆ ಒಂದು ಡಾರ್ಕ್ ಎನರ್ಜಿ ಅಂತಕ್ಕಂಥದ್ದು ಅವರನ್ನು ಇನ್ನೂ ಬಿಟ್ಟಿಲ್ಲ. ಓಕೆ, ಸೊ ನೋಡೋಣ ನಮ್ಮ ಏಂಜಲ್ಸ್ ಕಡೆಯಿಂದ ಯಾವ ಒಂದು ಗೈಡೆನ್ಸ್ ಸಿಗ್ಬೋದು ಈ ಒಂದು ವಿಚಾರವಾಗಿ, ಮುಂದೆ ಯಾವ ರೀತಿ ಆಗ್ಬೋದು ಯುವರ್ ಏಂಜಲ್ಸ್. ಓಕೆ, ಐ ಥಿಂಕ್ ದಿಸ್ ಕಾರ್ ಜಸ್ಟ್ ಪಾಪ್ಡ್ ಅಪ್. ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಅಂದರೆ ಧ್ಯಾನವನ್ನು ಮಾಡಿ ಭಗವಂತನ ಮೊರೆ ಹೋಗಿ ಅಂತ ಏಂಜಲ್ಸ್ ಹೇಳ್ತಿದ್ದಾರೆ. ಆ ಸಿ ಎಸ್, ದೇವರ ಮೊರೆ ಹೋಗಿ ಎಸ್ ಅಂತ ಕನ್ಫರ್ಮೇಷನ್ ಕೊಡ್ತಿದ್ದಾರೆ ನಮ್ಮ ಏಂಜಲ್ಸು. ಇನ್ನೇನಾದರೂ ಮೆಸೇಜ್ ಇದೆಯಾ ನೋಡ್ತೀನಿ. ಓಕೆ, ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್. ಓಕೆ, ಶೀಘ್ರದಲ್ಲಿ ನಿಮಗೆ ಒಂದು ದಾರಿ ಅಂತಕ್ಕಂಥದ್ದು ಕಾಣಿಸುತ್ತೆ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ ಗೈಸ್. ಸೊ ಮೆಡಿಟೇಷನ್ ಅಂದರೆ ನಾನು ಏನು ಹೇಳಿದೆ, ದೇವರ ಮೊರೆಯನ್ನು ಹೋಗುವಂತಕ್ಕಂಥದ್ದು, ಅದಕ್ಕೆ ಎಸ್ ಅಂತ ಕನ್ಫರ್ಮೇಷನ್ ಕೊಟ್ಟಿದ್ದಾರೆ ಏಂಜಲ್ಸು. ಅದು ಜೊತೆಯಲ್ಲೇ ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ ಅಂದರೆ ಕೆಲವು ವಾರದಲ್ಲಿ ನಿಮಗೆ ಒಂದು ದಾರಿ ಅಂತಕ್ಕಂಥದ್ದು ಕಾಣಿಸುತ್ತೆ ಈ ಒಂದು ಸಮಸ್ಯೆಗೆ ಅಂತ ಏಂಜಲ್ಸ್ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ. ಸೊ ರಿಯಲಿ ಫ್ಯಾಂಟಾಸ್ಟಿಕ್, ಥ್ಯಾಂಕ್ ಯು ಏಂಜಲ್ಸ್ ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಆ್ಯಂಡ್ ಎಸ್, ಇದಾಗಿತ್ತು ಗೈಸ್ ಇವತ್ತಿನ ಒಂದು ರೀಡಿಂಗ್. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಆ್ಯಂಡ್ ಯಾರ ಜೊತೆ ಎಲ್ಲ ಇದು ಕನೆಕ್ಟ್ ಆಯಿತು, ರೆಸೊನೇಟ್ ಆಯಿತು, ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಆ್ಯಂಡ್ ನಿಮಗೆ ಯಾರಿಗೆಲ್ಲ ಟ್ಯಾರೋ ಕಲಿಬೇಕು ಅಥವಾ ಯುನೋ ಪರ್ಸ್ನಲ್ ರೀಡಿಂಗ್ ಆಗಿರ್ಬೋದು ಏನಾದ್ರು ಬೇಕಿದ್ದರೆ ಖಂಡಿತ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ನಂಬರ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ನಿಮ್ಮೆಲ್ಲರಿಗೂ ನಮಸ್ತೆ. ಹರೇ ಕೃಷ್ಣ.